ಮೈನ್ ಈಗಿರೋದು ನಿನ್ನೆ ಈಗ ಅದೇನೋ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ದಾರೆ. ಭಾಳ ಸಂತೋಷ, ಡಬಲ್ ಇಂಜಿನ್ ಸರ್ಕಾರ ಹೇಳ್ತಾ ಇದ್ರು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರಬೇಕು ಅಂತ ಹೇಳ್ತಾ ಇದ್ರು. ಒಂದೇ ಸರ್ಕಾರ ಇದ್ರೆ ಆಯ್ತು. ಮೊದಲು ಮಾದಾಯಿ ವಿಚಾರ ಏನಿದೆ, ಮಾದಾಯಿ ವಿಚಾರಕ್ಕೆ ಈ ಡಬಲ್ ಇಂಜಿನ್ ಸರ್ಕಾರ ತೀರ್ಮಾನ ಮಾಡಿ ಈ ರಾಜ್ಯಕ್ಕೇನು ಕೆಲಸ ನಿಲ್ಲಿಸಿದ್ದಾರೆ, ಏನು ಈಗಾಗಲೇ ಟ್ರಿಬ್ಯುನಲ್ಗಳಲ್ಲಿ ಕೋರ್ಟ್ಗಳಲ್ಲಿ ಏನೆಲ್ಲ ಏನು ಆರ್ಡರ್ಸ್ ಬಂದಿದೆ ಅದನ್ನು ಚಾಲನೆ ಆಗಬೇಕು. ನಂಬರ್ ಒನ್. ಎರಡನೇದು, ನಮ್ಮ ಎಲ್ಲ ಈಗ ನಮ್ಮ ಸಂಕಲ್ಪ ಸಮಾವೇಶದಲ್ಲಿ ಏನು ನಮ್ಗೆ ಬಂದಂಥ ವಿಚಾರ ಏನಂದರೆ, ನಮಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ವಿಚಾರನ ಅವರು ಹೇಳಿದ್ದಾರೆ. ನಾವು ಈಗಾಗಲೇ ನಂಜುಂಡಪ್ಪ ವರದಿ ಬಗ್ಗೆ ಈಗಾಗಲೇ ಹೇಳಿದ್ದೇವೆ. ನಂಜುಂಡಪ್ಪ ವರದಿ ಬಗ್ಗೆ ಈಗಾಗಲೇ ತಂದೆ ಆದಂಥ ವರದಿ ಕೊಟ್ಟಿದೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಏನು ನಾವು ಘೋಷಣೆ ಮಾಡಿದ್ದೇವೆ ನಮ್ಮ ಕಾಲದಲ್ಲಿ, ಇವತ್ತವರೆಗೂ ಕೂಡ BJP ಸರ್ಕಾರ ಹಣನೇ ಬಿಡುಗಡೆ ಮಾಡಿಲ್ಲ. ಇಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ಶಾಸಕರು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ರೂಪಾಯಿ ಕೂಡ ಈ HKDB ಏರಿಯಾ ಈ ಭಾಗಕ್ಕೆ ಏನು ಕೂಡ ಹಣ ಅವರು ಬಿಡುಗಡೆ ಮಾಡಿಲ್ಲ. ಸೊ ಅದರಿಂದ ಈ ಭಾಗಕ್ಕೆ ಒಂದು ದೊಡ್ಡ ಅನ್ಯಾಯ ಆಗ್ತಾ ಇದೆ. ಮೂರನೇ ವಿಚಾರ, ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಏನವ್ರು ಹೇಳ್ಕೊಂಡಿದ್ದಾರೆ ಭಾಳ ಉತ್ತಮ ಕೆಲಸ ಮಾಡ್ತಾ ಇದೆ ಅಂತ. ಕೃಷ್ಣಾ ಮೇಲ್ದಂಡ ಯೋಜನೆನ ಫಸ್ಟು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಅಟ್ಲೀಸ್ಟ್ ಈಗಾರು ಇವೆರಡೂ ಒಟ್ಟಿಗಿರುವಂಥ ಸರ್ಕಾರ ಅದನ್ನು ಘೋಷಣೆ ಮಾಡಿದ್ರೆ ಏನಾದ್ರು ಈ ರಾಜ್ಯಕ್ಕೆ ಏನಾದ್ರು ಒಂದು ಒಳ್ಳೇದು ಮಾಡ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ರಾಜಕಾರಣ ಬಿಟ್ಟು ಫಸ್ಟ್ ಅಭಿವೃದ್ಧಿ ಕೆಲಸ ಮಾಡಿ.